ಆಗದೇ ನೀವು ಸನ್ಯಾಸತ್ವವನ್ನು ತ್ಯಜಿಸಿ ರಾಜಕಾರಣಕ್ಕೆ ಬರಬೇಕು. ಇದು ಮುಖ್ಯವಾಗಿರುವಂಥದ್ದು. ಇನ್ನೊಂದು ಸಲ ಪ್ರತಿ ಸಲನೂ ನಾವು ಮನಸ್ಸು ಮಾಡಿದರೆ ಇಡೀ ರಾಜ್ಯದಲ್ಲಿ ಅವರು ಸೋಲಿಸ್ತೀವಿ ಇವ್ರು ಸೋಲಿಸ್ತೀವಿ ಅನ್ನುವಂಥದ್ದು ಮಾತು ಪ್ರತಿಯೊಂದು ಸಲ ಮಾತಾಡ್ತಾರೆ. ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ತಂದೆ ಸಮಾನ, ನಮ್ಮ ಪಕ್ಷದ 5-6 ದಶಕ ಕಾಲ ಹಗಲು ರಾತ್ರಿ ಕೆಲಸ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಬೂತ್ ಬೂತಿಗೆ ಅವರು ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ, ಅನಂತಕುಮಾರ್ ಅವರು ಪರಿವಾರ ಹಿರಿಯರ ಆಶೀರ್ವಾದದಿಂದ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಸರ್ಕಾರ ಬಂದಿದೆ. ಇವತ್ತು ಏನಾದರೂ ನಮ್ಮ ಯಡಿಯೂರಪ್ಪನವ್ರು ಮಾತಾಡುವಂಥವ್ರು ಏನಾದರೂ ಮಂತ್ರಿ ಆಗಿದ್ದರೆ ಅದು ಯಡಿಯೂರಪ್ಪನವ್ರ ಆಶೀರ್ವಾದ ಐತೆ ಅನ್ನುವಂಥದ್ದು ಮರಿಬಾರ್ದು. ನಾನು ಇನ್ನೊಂದು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 2013 ಇಲೆಕ್ಷನ್ದಲ್ಲಿ ನಿಮ್ಮ ಪೀಠ ಇರುವಂಥದ್ರಲ್ಲೇ ನಿಮ್ಮ ಎಮ್ ಎಲ್ ಎವ್ರಿಗೆ ಕೆಲಸಕ್ಕಾಗಲಿಲ್ಲ, ನಿಮ್ಮ ಶಕ್ತಿ ಎಷ್ಟೈತೆ ಅನ್ನೋದು ಗೊತ್ತಾಯಿತು. 2014 ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಒಬ್ಬರು ಎಂ ಪಿ ಅವ್ರಿಗೆ ಕೆಲಸಕ್ಕಾಗಲಿಲ್ಲ, ಎಲ್ಲ ಕಡೆ ಅಡ್ಡಾಡಿದ್ದಾರೆ. ಮುಂದೆ ಧಾರವಾಡದಲ್ಲಿ ನಮ್ಮ ಸಮಾಜದವರೇ ವಿನಯ್ ಕುಲಕರ್ಣಿ ಅವ್ರನ್ನ ಹಗಲು ರಾತ್ರಿ ಅಡ್ಡಾಡಿದಿರಿ, ಏನಾಯ್ತು ರಿಸಲ್ಟು? ಮುಂದೆ ಬಂದು 2014 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಗಲು ರಾತ್ರಿ ಅಡ್ಡಾಡಿದಿರಿ, ಏನಾಯ್ತು ರಿಸಲ್ಟು? ಪ್ರಕಾಶ್ ಹುಕ್ಕೇರಿ ಅವ್ರ ಕ್ಷೇತ್ರದಲ್ಲಿ ಅಡ್ಡಾಡಿದಿರಿ, ಏನಾಯ್ತು ರಿಸಲ್ಟು? ಸ್ವಾಮಿಗಳೇ, ಅವ್ರು ಗೆಲ್ಲೋದು ಸೋಲೋದು ಮತದಾರ ಕೈಯಲ್ಲಿರ್ತದೆ. ನೀವತ್ತು ಏನಾದರೂ ಭಾಳಷ್ಟು ಲಕ್ಷಾಂತರ ಜನ ಇಲ್ಲಿ ಬಂದಾರಂದರೆ ಅದರಲ್ಲಿ 2A ಕೊಡೋ ಸಿಗಬೇಕು ಅನ್ನೋದು ಬಂದಿದ್ದಾರೆ, ನಿಮ್ಮ ಮಾತಿಗೆ ಅಲ್ಲ, ನಿಮ್ಮ ನಡವಳಿಕೆ ಬಗ್ಗೆ ಅಲ್ಲ. ಅದ್ರ ಸಲುವಾಗಿ ನಾವು ಇವತ್ತಿಗೂ ಹಿಂದೂ ಗೌರವ ಕೊಟ್ಟೀವಿ, ಇವತ್ತು ಕೊಡ್ತೀವಿ, ಮುಂದೆ ಕೊಡ್ತೀವಿ. ಅದ್ರ ಸಲುವಾಗಿ ಬಾಯಿ ಚಪ್ಪಲಿಕ್ಕೆ ಯಾರದೋ ಮಾತು ಕೇಳಿ ಮಾತಾಡಬಾರ್ದು. ನೀವು ಭಾಳ ದೊಡ್ಡ ಸ್ಥಾನ ಇದೆ, ಒಬ್ರಿಗೆ ಎಷ್ಟು ಮನಸ್ಸಿಗೆ ನೋವಾಕೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ಇದು ಆಗಲಿ ಅನ್ನೋದ್ರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ಸಲ ನಮ್ಮ ಒಬ್ಬರು ಪಾಟೀಲ್ ಅಂತ ಹೇಳಿದ್ದಾರೆ, ಅಡ್ವೊಕೇಟ್ ಕೊಪ್ಪಳದವರು, 8 ಸಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆಸೋ ಸಲುವಾಗಿ. ಅವ್ರು ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಬಡ ಕೇಳಿ ನೋಡ್ರಿ, ಇದಕ್ಕೆಲ್ಲ ಕಾರಣ ಯಾರು? ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ಕೊಂಬಂದು ತುಂಬ್ಕೊಳ್ಳೋದು ನಮ್ಮ ಪೇಪರ್ ಫಿಗರ್ ಆಗೋದು ಬೇಕಾಗಿಲ್ಲ, ಅವ್ರ ಕ್ರೆಡಿಟ್ ಅವರೇ ತಗೊಳ್ಳಿ, ಯಾರಿಗೂ ಬ್ಲೇಮ್ ಮಾಡೋದು ಬೇಡ. ನೀವೇ ನಾಳೆ 2A ಸಿಗ್ತೈತಲ್ಲ 29th, ನಾವೇ ಸನ್ಮಾನ ಮಾಡ್ತೀವಿ. ಯಾರ್ಯಾರು ನೀವು ಗೆಲ್ಸ್ಕೊಂಬಂದು ಯಾರ್ಯಾರು ಅದನ್ನು ಕೊಟ್ಟಿರಲ್ಲ, ನಮ್ಗೆ ಕಟ್ಟಕಡೆ ಮನುಷ್ಯನಿಗೆ ನಮ್ಗೆ 2A ಸಿಗಬೇಕು. ಕೇವಲ ವೀರಶೈವಲಿಂಗಾಯತ ಪಂಚಮ ಸೈಲಿಂಗ ಅಷ್ಟೇ ಅಲ್ಲ, ನಾ ಡೇ 1 ಹೇಳತ್ತೀನಿ, ಸಮಸ್ತ ವೀರಶೈವಲಿಂಗಾಯತ ಸಮಾಜಕ್ಕೆ 2A ಸಿಗಬೇಕು. ಯಾರ್ಯಾರಿಗೆ ಕೈ ವಿಧಾನಸೌಧವ್ರಿಗೆ ಮುಟ್ಟುವುದಿಲ್ಲ, ಬೇರೆ ಸಮಾಜದವ್ರಿಗೂ ಸಹಿತ ಅದನ್ನು 2A ಸಿಗಬೇಕು ಅನ್ನೋಂಥದ್ದನ್ನು ನಮ್ಮ ಡೇ 1 ಹೇಳತ್ತೀನಿ ಇವತ್ತು. ಮುಧೋಳ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಜೆಂಟ್ಸ್ ಅಂಡ್ ವುಮೆನ್ ಫೋಕಸ್ ಸಲೂನ್, ಲೇಡೀಸ್ ಅಂಡ್ ಜೆಂಟ್ಸ್ ಗಳಿಗಾಗಿಯೇ ಫ್ಯಾಮಿಲಿ ಸಲೂನ್. ಒಂದೇ ಮಳಿಗೆಯಲ್ಲಿ ಪುರುಷ ಮತ್ತು ಸ್ತ್ರೀಯರಿಗೆ AC ಸೌಲಭ್ಯದೊಂದಿಗೆ ಸಲೂನ್ ಟ್ರೀಟ್ಮೆಂಟ್. ನುರಿತ ಬ್ಯೂಟಿಷಿಯನ್ ಗಳಿಂದ ಬ್ಯೂಟಿಫುಲ್ ಸೇವೆ ಸಿಗಲಿದೆ. ಫೋಕಸ್ ಸಲೂನ್ ನಲ್ಲಿ ಮೆನ್ಸ್ ಅಂಡ್ ವುಮೆನ್ಸ್, ಚಿಲ್ಡ್ರನ್ಸ್ ಗಾಗಿಯೇ ವಿಶೇಷ ಕೋಣೆಗಳಿವೆ. ಕ್ಲೀನ್ ಅಪ್, ಸ್ಪೆಷಲ್ ವ್ಯಾಕ್ಸಿಂಗ್, ಥ್ರೆಡಿಂಗ್, ಹೇರ್ ಸ್ಟ್ರೇಟ್ನಿಂಗ್, ಸ್ಮೂತಿಂಗ್, ಮೇಕಪ್, ಹೇರ್ ಸ್ಟೈಲ್ ಮತ್ತು ಹೆಡ್ ಸ್ಪಾ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲ, ವಧುವಿನ ವಿಶೇಷ ಅಲಂಕಾರ ಸೇರಿದಂತೆ ಇತರೆ ಸೇವೆಗಳು ಲಭ್ಯ ಇವೆ. ಅಷ್ಟೇ ಅಲ್ಲ, ದಸರಾ ಮತ್ತು ದೀಪಾವಳಿ ನಿಮಿತ್ತ ಫೋಕಸ್ ಸಲೂನ್ 20% ಡಿಸ್ಕೌಂಟ್ ಕೊಡ್ತಿದೆ. ನಮ್ಮ ವಿಳಾಸ ಫೋಕಸ್ ಯುನಿಸೆಕ್ಸ್ ಸಲೂನ್, ಹಳ್ಳದ ಕಾಂಪ್ಲೆಕ್ಸ್, ಗಡದನ್ನವರ್ ಸರ್ಕಲ್, APMC ಎದುರಿಗೆ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.